नमस्कार सुद्दी मध्याह्न बुलेटिन गे स्वागत नानु स्मिता चरंडी हागू रस्ते व्यवस्थे सरियागी इल्लदे अनैर्मल्यते वातावरण इल्ली उंटागी अल्लिरुव जनर ओट्टु 168 जनरल्ली डेंग्यू पत्तेयागिदे ई कुरितंते ब्रेकिंग लभ्यवागुत्तिदे नोडि ಡೆಂಗ್ಯೂ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಕೋಟಗೆರೆ ಗ್ರಾಮೀಣ ಮತ್ತು ಪಟ್ಟಣದ ಇದುವರೆಗೂ 168 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿರುವ ಘಟನೆಯಲ್ಲಿ ಕಂಡುಬಂದಿದೆ ಇನ್ನು ಕೋಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 168 ಜನರಿಗೆ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ ಡೆಂಗ್ಯೂ ಜ್ವರ ಪರಿಣಾಮವಾಗಿ ಕೋಟಗೆರೆಯ ಪಟ್ಟಣ ಮತ್ತು ಗ್ರಾಮೀಣದಲ್ಲಿ ಇಬ್ಬರ ಸಾವು ಈಗ ಆಗಿದೆ ಜಂಪೇನಳ್ಳಿ ಕ್ರಾಸ್ ಒಂದೇ ಗ್ರಾಮದಲ್ಲೇ 8ಕ್ಕೂ ಅಧಿಕ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದವೆ जट्टी अग्रहार ग्राम पंचायत जंपेनहल्ली क्रॉस के मूल सौलभ्यने अल्ली चरंडी रस्ते व्यवस्थे सरियागी अनैर्मल्यते कारण डेंग्यू प्रकरण कंडु बंदिदावे चरंडी इल्लदे केरे अंतागिदावे रस्ते अक्कपक्कदल्ली जट्टी अग्रहार ग्राम पंचायती पीडीओ तालूकु पंचायती इओ विरुद्ध स्थळीय नागरिकरु आक्रोश व्यक्तपडिसिदारे डेंग्यू प्रकरण ऐरिकेयादरू आरोग्य ग्राम पंचायत अरिविन कार्य नडेदिल्ल हळ्ळिगळिगे मूल सौलभ्य कल्पिसुवल्लि 24 ग्राम पंचायती अधिकारी मीना मेष एणिसुत्ता इद्दारे अन्नुवंतह आक्रोश स्थळीयरिंद बर्ता इदे सरियागि रस्ते इल्ल चरंडी व्यवस्थे सरियागि इल्ल हागागि केरे अंत आगिदावे रस्तेगळु अल्लल्लि नीरेल्ल निंतुत्तवे डेंग्यू प्रकरणगळु हेच्चागता इद्रूनु कूड इल्लि अधिकारी मीना मेष एणस्ता कार्य अरिविन कार्य मूडिस चरंडिया व्यवस्थे रस्ते सरियागी यावा सौलभ्यनु कल्पिसलिके इवरु मुंदाग्ता इल्ल इवत्तु अंद्रे इदुवरेगू 168 डेंग्यू प्रकरणगळु पत्तेयागिदवे आस्पत्रेयल्लि सार्वजनिक आस्पत्रेयल्लि 168 जनरिगू कूड चिकित्से कोडलाग्ता इदे इष्टादरू 24 ग्राम पंचायत अधिकारी याके मुंदाग्ता इल्ल ಈಗ ನಾವು ನಮ್ಮ ಮನೆ ಸುತ್ತಮುತ್ತ ಏನಾದರೂ ಸ್ವಲ್ಪ ನೀರು ನಿಂತ್ರೆ ನಾವು ನೀರು ನಿಂತಿದೆ ಅಂತ ನಾವು ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ ಹೋಗ್ತೀವಿ ಸೋ ಹಾಗಾಗಿ ಅವರ ಮನೆಯಂತೆ ಇದನ್ನ ಭಾವಿಸಬೇಕು ಈ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಚರಂಡಿ ಸರಿಯಾಗಿ ಇಲ್ಲ ರಸ್ತೆಗಳು ಸರಿಯಾಗಿ ಇಲ್ಲ ಗುಂಡಿಗಳು ಆದಾಗ ಮಳೆ ಬಂದಾಗ ನೀರೆಲ್ಲ ತುಂಬಿಕೊಳ್ಳುತ್ತೆ ಅಲ್ಲಲ್ಲಿ ಹುಳಗಳು ಉತ್ಪತ್ತಿ ಆಗ್ತವೆ ಹಾಗಾಗಿ ಇದರಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡುಬರುತ್ತೆ ಹಾಗೆ ಅದೇ ರೀತಿಯಾಗಿ 168 ಡೆಂಗ್ಯೂ ಪ್ರಕರಣಗಳು ಕೋಟಗೆರೆ ಗ್ರಾಮೀಣ ಮತ್ತು ಪಟ್ಟಣದಲ್ಲಿ ಕಂಡುಬಂದಿದವೆ ಇಷ್ಟಾದರೂ ಕೂಡ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಾ ಇದ್ದಾರೆ ಅಲ್ಲಲ್ಲಿ ಒಂದಷ್ಟು ಕಾರ್ಯಗಳನ್ನು ಅರಿವಿನ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ ಅಲ್ಲೆಲ್ಲ ಸ್ವಚ್ಛಗೊಳಿಸಬೇಕು ನೀರು ನಿಲ್ಲದೆ ಇರೋ ಹಾಗೆ ನೋಡಿಕೊಳ್ಳಬೇಕು ಅವರು ಈ ಸ್ಥಳಗಳಿಗೆ ಬಂದು ಪರಿಶೀಲನೆಯನ್ನ ಮಾಡಬೇಕು ಎಲ್ಲೆಲ್ಲಿ ಗಲೀಜು ಕಾಣುತ್ತೆ ಎಲ್ಲೆಲ್ಲಿ ಕಸದ ವಾತಾವರಣ ಕಾಣುತ್ತೆ ಅಲ್ಲೆಲ್ಲ ಸ್ವಚ್ಛ ಮಾಡಿದಾಗ ನೀರು ಎಲ್ಲಿ ನಿಲ್ಲಲ್ಲ ಹಾಗಾಗಿ ಇಲ್ಲಿ ಇದನ್ನ ಅಂದ್ರೆ ಡೆಂಗ್ಯೂ ಪ್ರಕರಣಗಳು ತಡೆಯುವಂತ ಕೆಲಸ ಆಗುತ್ತೆ ಅನ್ನೋದು ಸ್ಥಳೀಯರ ಆಗ್ರಹ ಆಗಿತ್ತು ಮೂಲ ಸೌಲಭ್ಯನೇ ಇಲ್ಲದೆ ನಾವು ಹೇಗೆ ಇಲ್ಲಿ ಇರಬೇಕು ಈಗ
ಇವತ್ತು ಸತತವಾಗಿ ಒಂದು 10 ದಿನದಿಂದ ಅಲ್ಲಲ್ಲಿ ಮಳೆ ಬೇರೆ ಆಗ್ತಾ ಇದೆ ಇದು ಒಂದು ಈಗ ಪ್ರಮುಖ ಕಾರಣ ಮಳೆ ಬಂದಾಗ ಅಲ್ಲಲ್ಲಿ ನೀರು ನಿಲ್ಲುತ್ತೆ ಆ ನೀರಲ್ಲಿ ಹುಳುಗಳು ಉತ್ಪತ್ತಿ ಆಗ್ತವೆ ಅದರಿಂದ ಡೆಂಗ್ಯೂ ಬರುವಂತ ಸಾಧ್ಯತೆ ಕಂಡುಬರುತ್ತೆ ಇದುವರೆಗೂ 168 ಜನರಲ್ಲಿ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿತ್ತು ಅವರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಇನ್ನಾದರೂ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ನಂತರದಲ್ಲಿ 24 ಏನು ಗ್ರಾಮ ಪಂಚಾಯಿತಿ ಇದಾವೆ ಅಲ್ಲಿನ ಒಬ್ಬ ಅಧಿಕಾರಿ ಬಂದ್ರೆ ಸಾಕು ಸ್ವಲ್ಪ ಪರಿಶೀಲನೆ ಮಾಡಬೇಕು ಇಲ್ಲಿ ಏನಲ್ಲ ಸಮಸ್ಯೆ ಕಾಣ್ತಾ ಇದೆ ಅದನ್ನ ನೋಡಿ ನಮಗೆ ಸರಿಯಾಗಿ ವ್ಯವಸ್ಥೆನ ಮಾಡಿ ಕೊಟ್ರೆ ಈ ಪ್ರಕರಣಗಳು ತಡೆಯುವಂತ ಸಾಧ್ಯತೆ ಆಗುತ್ತೆ ಅಂತ ಅಲ್ಲಿ ಸ್ಥಳೀಯರ ಆಗ್ರಹ ಆಗಿತ್ತು ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮೂರ್ತಿ ಈಗಾಗಲೇ ಇಲ್ಲಿ ಕೋಟಗೆರೆ ಭಾಗದಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ಕಾಣಿಸ್ತಾ ಇದ್ದವೆ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾವುದೇ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿ ಕೊಡ್ತಾ ಇಲ್ಲ ಅನ್ನುವಂತದ್ದು ಆಗ್ರಹ ಆಗಿದೆ ಹೌದು ಸ್ಮಿತಾ ಇದು ಕೊಡಗಿನ ತಾಲೂಕು ಚಂದ್ರನಗರ ಹೋಬಳಿ ಜಟ್ಯಗ್ರಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮ ಇದು ಜಂಪೆಹಳ್ಳಿ ಕ್ರಾಸ್ ಅಂತ ಇಲ್ಲಿ ಈ ಗ್ರಾಮದಲ್ಲಿ ಸುಮಾರು ಒಂದು 45-50 ಮನೆಗಳಿದ್ದಾವೆ ಈ ಮನೆಗಳಿಗೆ ಸಮರ್ಪಕವಾಗಿ ಚರಂಡಿ ವ್ಯವಸ್ಥೆ ಕೂಡ ಇಂತೂರ್ಗಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮಳೆ ಬಂದ ಬಿದ್ದ ನೀರು ಸೀದ ಮನೆಗಳಲ್ಲಿ ನುಗ್ತವೆ ಮತ್ತೆ ಬೇರೆ ಸೈಡ್ ಗಳಲ್ಲಿ ನಿಂತಿರೋ ನೀರು 4-5 ಅಡಿ ನೀರು ಕೆರೆ ಅಂತಾಗಿದೆ ಆ ಊರೇ ಕೆರೆ ಅಂತಾಗಿದೆ ಕೆರೆ ಅಂತಾಗಿ ಸುಮಾರು ಹೂಗಳು ಬಿದ್ದು ಅದರ ಮೇಲೆ ಹೆಚ್ಚಾಗಿ ಸುಮಾರು 8 ಪ್ರಕರಣ ಆ ಗ್ರಾಮದಲ್ಲಿ ಈಗಾಗಲೇ ದಾಖಲಾಗಿದೆ ಡೆಂಗ್ಯೂ ಪ್ರಕರಣ ದಾಖಲಾಗಿ ಚಿಕಿತ್ಸೆ ಪಡೆದು ಈಗ ವಾಪಸ್ ಮನೆಯಲ್ಲೇ ವಿಶ್ರಾಂತಿ ಪಡಿತಾ ಇದ್ದಾರೆ ಮತ್ತೆ ಇನ್ನೂ ಸುಮಾರು ಜನಕ್ಕೆ ಅಲ್ಲಿ ಜ್ವರ ಬಂದಿದೆ ಜ್ವರ ಬಂದರೂ ಕೂಡ ಇಲ್ಲಿವರೆಗೆ ಇಲ್ಲಿವರೆಗೂ ಕೂಡ ತಾಲೂಕು ಪಂಚಾಯತ್ ಆಗ್ಬೋದು ಗ್ರಾಮ ಪಂಚಾಯತ್ ಆಗ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು ಇಲ್ಲಿವರೆಗೂ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಗ್ರಾಮ ಪಂಚಾಯತ್ ಪಿಡಿಓ ರಜೆ ಹಾಕಿ ಪಂಚಾಯತ್ ರಜೆ ಹಾಕಿ ಒಂದು ತಿಂಗಳಾಗಿದೆ ಅಂತೆ ಅವ್ರಿಗೂ ಅನಾರೋಗ್ಯ ಇದೆ ಅಂತೆ ಒಂದು ತಿಂಗಳಾಗಿದೆ ಅಂತೆ ಆ ದೃಷ್ಟಿಯಿಂದ ಆ ಗ್ರಾಮದ ಜನ ಗೋಳು ಕೇಳಿ ಯಾರಲ್ಲ ಒಂದು ಅಲ್ಲ ಜನ ಅಲ್ಲ ಈಗ ಅಲ್ಲಿ 168 ಹೆಚ್ಚು ಕಮ್ಮಿ ಇಷ್ಟು ಜನರಿಗೆ ಅಲ್ಲಿ ಈ ಒಂದು ಪ್ರಕರಣ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದೆ ಅಲ್ಲ ಅವರ ಸ್ಥಿತಿಗತಿಗಳು ಹೇಗಿದಾವೆ ಈಗ ಎಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಹೇಗೆ ಚಿಕಿತ್ಸೆ ಸಿಗ್ತಾ ಇದೆ ಹೌದು ಸ್ಮಿತಾ ಇದು ಕೊಡಗೇರಿ ತಾಲೂಕಿನ ಸುಮಾರು 24 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡಗೇರಿ ಪಟ್ಟಣ ಮತ್ತೆ ಸುಮಾರು 16-17 ಪಿಎಚ್ಸಿ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತಹ ಒಂದು ಡೆಂಗ್ಯೂ ಪ್ರಕರಣ 168 ಪ್ರಕರಣ ಇಲ್ಲಿವರೆಗೂ ಕೂಡ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ 168 ಜನ ಕೂಡ ಕೊಡಗೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ಮತ್ತೆ ವಾಪಸ್ ಇನ್ ಮನೆಗೆ ಹೋಗುವಂತ ಕೆಲಸ ಆಗಿದೆ ಅವರು ಎಲ್ಲ ಕೂಡ ಆರೋಗ್ಯವಾಗಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಈ ಇದ್ರ ನಡುವೆ ಇಬ್ರು ಡೆತ್ ಆಗಿದ್ರನ್ನೋ ಮಾಹಿತಿ ಇದೆ ಇಬ್ರು ಕೊಡಗಿನಲ್ಲಿ ಪಟ್ಟಣದ ಒಬ್ಬರು ಮತ್ತೆ ಗ್ರಾಮೀಣ ಭಾಗದ ಒಬ್ಬರು ಡೆತ್ ಆಗಿದ್ರನ್ನೋ ಮಾಹಿತಿ ಇದೆ ಸ್ಮಿತಾ ಈ ಎರಡೂ ಕೂಡ ಡೆಂಗ್ಯೂ ಪ್ರಕರಣ ಪಾಸಿಟಿವ್ ಬಂದು ಮತ್ತೆ ಚಿಕಿತ್ಸೆ ಪಡೆದು ಮನೆಯಲ್ಲಿ ಇದ್ದಾರೆ ಮತ್ತೆ ಸುಮಾರು 8 ದಿನ ಕೊಡಗಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾರೆ ಇಷ್ಟಾದ್ರೂ ಕೂಡ ಯಾವ ತಾಲೂಕು ಪಂಚಾಯತ್ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತ್ ಪಿಡಿಓಗಳು ಈ ಸಮಸ್ಯೆ ಇರೋ ಕಡೆ ಇದರಲ್ಲಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಇದೆ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲೆ ಮೇಲೆ ಹೆಚ್ಚಾಗಿದೆ ಅಥವಾ ಏನ್ ಸಮಸ್ಯೆ ಆಗಿದೆ ಆ ಜನಗಳಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡಿದ್ರಂತೂ ನಿಜವಾಗ್ಲೂ ದುರಾದೃಷ್ಟಕರ ಅನ್ನೋದೇ ಒಂದು ಇಷ್ಟೊಂದು ಇಲ್ಲಿ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅಂದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಲಿ ಯಾರಾದ್ರೂ ಬಂದು ಸ್ಥಳವನ್ನ ಇಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಆದ್ರೆ ಬಂದಿಲ್ಲ ಪಿಡಿಓ ಹಾಗೂ ತಾಲೂಕು ಪಂಚಾಯತಿ ಇಒ ವಿರುದ್ಧ ಸಾಕಷ್ಟು ಇಲ್ಲಿ ದೂರುಗಳು ಕೂಡ ಕೇಳಿ ಬರ್ತಾ ಇದೆ ಸೋ ಇನ್ನ ಮುಂದೆ ಸಂಬಂಧಪಟ್ಟಂತಹ ಇಲಾಖೆಗೆ ಈ ವಿಚಾರ ತಿಳಿಸುವಂತಹ ಪ್ರಯತ್ನ ಆಗುತ್ತಾ ಹೌದು ಸ್ಮಿತಾ ಇನ್ ಮುಂದೆ ಅದು ಕೂಡ ತಾಲೂಕು ಪಂಚಾಯತ್ ಇಒ ಅಥವಾ ಗ್ರಾಮ ಪಂಚಾಯತ್ ಪಿಡಿಓಗಳು ಅಥವಾ ಆರೋಗ್ಯ ಅಧಿಕಾರಿಗಳು ಜಂಟಿಯಾಗಿ ಎಲ್ಲೆಲ್ಲಿ ಡೆಂಗ್ಯೂ ಪ್ರಕರಣಗಳು ಪಾಸಿಟಿವ್ ಪ್ರಕರಣಗಳು ಇದೆ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮತ್ತೆ ಅಲ್ಲಿ ಏನೇನು ಸಮಸ್ಯೆ ಇದೆ ಏನ್ ಅದಕ್ಕೆ ತುರ್ತು ಕ್ರಮ ಏನ್ ತಗೋಬಹುದು ಅದು ಅದಕ್ಕೆ ಏನು ಸೊಲ್ಯೂಷನ್ ಕೊಡಬಹುದು ಅಂದ್ರೆ ಗಮನ ಹರಿಸಿದ್ರೆ ಈ ಪ್ರಕರಣ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಇದು ಹೆಚ್ಚು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ಮಿತಾ ಮತ್ತೆ ವಾಟ್ಸಪ್ ಫೇಸ್ಬುಕ್ ಈಗ ಮಾತ್ರ ಇವ್ರಿಗೂ ಕೂಡ ಸೀಮಿತ ಆಗಿದ್ದಾರೆ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಫೋಟೋ ತೆಗೆದು ಅಚ್ಚುಕಟ್ಟು ಮಾಡಿ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ವಿ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ನಡೀತಾ ಇದೆ ಇದು ಮರೆಯಬಾರದು ಎಲ್ಲ ಸಮಸ್ಯೆ ಇದೆ ಅದನ್ನ ತೀರಾ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಕೆಲಸ ಅಧಿಕಾರಿಗಳಿಂದ ಆಗ್ಬೇಕಾಗಿದೆ ಸ್ಮಿತಾ ಎಸ್ ಮೂರ್ತಿ ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿ ಧನ್ಯವಾದಗಳು ಕಮಾ ಡೀಟೇಲ್ಸ್ಗಾಗಿ ಇವಾಗ ಸ್ವಚ್ಛತೆ ಇಲ್ಲ ಸೊಳ್ಳೆಗಳು ಜಾಸ್ತಿ ಡೆಂಗ್ಯೂ ಜಾಸ್ತಿ ಆಮೇಲೆ ಲೈಟ್ ಇಲ್ಲ ಸಿಸಿ ರಸ್ತೆಗಳು ಸರಿಯಾದ ಕಾರ್ಯಕ್ರಮ ಆಗಿಲ್ಲ ಚರಂಡಿ ಮೊಟ್ಟಮೊದಲೇ ಆಗಿಲ್ಲ ಇಲ್ಲೆಲ್ಲ ಬಹಳ ಅವ್ಯವಸ್ಥೆ ಕಾದಿದೆ ತಾಲೂಕು ಅಧಿಕಾರಿಗಳು ಸಹ ಬರಲ್ಲ ಜಿಲ್ಲಾಧಿಕಾರಿಗಳು ಬರ್ತಾ ಇಲ್ಲ ಇತ್ತ ಯಾರೂ ಬರ್ತಾ ಇಲ್ಲ ಆದ್ದರಿಂದ ಎಚ್ಚರಿಕೆ ತಗೊಂಡು ಬಂದು ನಿರ್ವಹಿಸಬೇಕಂತ ಕೇಳ್ತೀವಿ ರಸ್ತೆಯಲ್ಲಿ ನೀರೆಲ್ಲ ಹೋಗ್ತಿದೆ ನೀರೆಲ್ಲಿ ಎಲ್ಲ ಹಿಂದೆ ರಸ್ತೆಗೆ ಹೋಗ್ತಾ ಇರೋದು ನೀರೆಲ್ಲ ರಸ್ತೆಗೆ ಚರಂಡಿ ಅಂತೂ ಮಾಡೇ ಇಲ್ಲ ನೀವು ಸುಮ್ಮನೆ ಬರ್ತಾರೆ ಅವ್ನ ಟೆಂಡರ್ ಹಾಕಂತಾನೆ ಸಿಸಿ ರಸ್ತೆ ಮಾಡಿಬಿಡ್ತಾನೆ ಏ ಚರಂಡಿ ಹಾಕೋಣ ಇಲ್ಲ ನನ್ಗೆ ಆಗಿಲ್ಲಪ್ಪ ಅಂತಾರೆ ಚರಂಡಿ ಇಲ್ಲದಂಗೆ ಸಿಸಿ ರಸ್ತೆ ಚರಂಡಿನೇ ಇಲ್ಲ ಬರೇ ಸಿಸಿ ರಸ್ತೆ ಮಾಡೋದಷ್ಟೇ
ಚರಂಡಿ ಯಾಕಣ್ಣ ಚರಂಡಿ ಮಾಡಲ್ ಬೇಡ ಸಿಸಿ ರಸ್ತೆ ಮಾಡ್ತೀಯ ಅಂದ್ರೆ ಏ ನನಗೆ ಆಯಿಲ್ಲಪ್ಪ ಅಲರ್ಟ್ ನಾನು ಎಲ್ಲಿ ಮಾಡಕ್ ಹೋಗ್ಲಿ ಎಷ್ಟು ದಿವಸ ಆಗಿದೆ ಇದು ತೆಗೆದಿಲ್ಲ ಚರಂಡಿದು ಏ ಆಲೆ ಮೂರ್ ನಾಲ್ಕು ವರ್ಷ ಆಯ್ತು ಹೇಳು ಇದು ಈ ಸಿಸಿ ರಸ್ತೆ ಆಗಿ ಇನ್ನು ಮೂರ್ ನಾಲ್ಕು ವರ್ಷನೂ ಆಗಿಲ್ಲ ಇದು ಸಿಸಿ ರಸ್ತೆ ಆಗಿ ಎಲ್ಲ ಹಾಳಾಗೋಯ್ತು ನೋಡ್ರಿ ಚರಂಡಿ ಇಲ್ಲ ಸಿಸಿ ರಸ್ತೆ ಚರಂಡಿ ಇರೋ ಚರಂಡಿ ಕ್ಲೀನ್ ಮಾಡಿ ಎಷ್ಟು ದಿವಸ ಆಗಿದೆ ಕ್ಲೀನ್ ಚರಂಡಿನೇ ಇಲ್ಲ ಕಣ್ಣ ಕ್ಲೀನ್ ಎಲ್ಲಿ ಮಾಡ್ತಾರ ಅವ್ರು ಆ ಕಡೆ ಇದೆಯಲ್ಲ ಒಂಚೂರ ಇದೆ ಅದೊಂಚೂರ ಐತೆ ಅದ್ ಬಿಟ್ರೆ ಕ್ಲೀನ್ ಮಾಡಿ ಆಲೆ ಒಂದ್ ಮೂರ್ ತಿಂಗಳೇ ಆಯ್ತು ಬಿಡು ಅದನ್ನ ಕ್ಲೀನ್ ಮಾಡಿಲ್ಲ ಏನು ಇಲ್ಲ ಅಧಿಕಾರಿಗಳು ಯಾರು ಬರಲ್ಲ ಯಾವ ಅಧಿಕಾರಿಗಳು ಬರಲ್ಲ ಏನು ಇಲ್ಲ ಅದೇ ಫೋಟೋ ಹೊಡೆಯೋದು ವಾಟ್ಸ್ಆಪ್ ಹಾಕೋದು ಅವರು ಇದು ಮಾಡ್ಕೊಂಬೋದು ಅಷ್ಟು ಬಿಟ್ರೆ ಬಿಲ್ ಮಾಡ್ಕೊಂತಾರೆ ಯಾವನ ಬೋಗಸ್ನವ ಅಂತ ಬಿಂತವ ಅಷ್ಟು ಬಿಟ್ರೆ ಇನ್ನೇನು ಕಾರ್ಯಕ್ರಮ ಆಗಿಲ್ಲ ಲೈಟ್ ಈ ತಿಂಗಳ ಅನ್ಗಟ್ಲೆ ಅವರು ಲೈಟ್ಗಳು ಹಾಕಲ್ಲ ಏನ್ ಮಾಡೋದ್ ನಾವು ಕತ್ಲ ಹೆಂಗ್ ಓಡಾಡೋದು ಈ ಹುಳ ಹೊತ್ತೆಗೆ ಮನ್ನೆಲ್ಲ ಹಾವುಗಳು ಬರ್ತವೆ ಡೆಂಗ್ಯೂ ಬರ್ತೈತೆ ಏನ್ರಿ ಮಾಡ್ಬೇಕು ಇಲ್ಲಿ ಜನ ಬಹಳ ಬೇಸತ್ತು ಬಿಟ್ಟಿದ್ದಾರೆ ಅಲ್ದಿರ ಅಧಿಕಾರಿಗಳೇ ಬೇಕಾದ್ರೆ ನಮ್ಮ ಸ್ಥಳಾಂತರ ಮಾಡ್ಲಿ ಇಲ್ಲನ ಸರ್ಕಾರಿ ಜಾಗನ ಇದ್ ಮಾಡಿ ಮನೆ ಕಟ್ಟಿ ಕೊಟ್ಬಿಟ್ಟು ಸ್ಥಳಾಂತರ ಮಾಡಿರೋ ಉತ್ತಮನೆ ಹಂಗಾಗ್ಬಿಟ್ಟೈತ್ ನಮ್ಮ ನಮ್ಮ ಹೆಸರು ನಾಗೇಶ್ ಅಂತ ಏನು ಕೊಡಕೆರೆ ತಾಲೂಕು ಜಟ್ಟಿಯಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಏನು ಜಂಪೆನಹಳ್ಳಿ ಗ್ರಾಮ ಮುಜರೆ ಕೈಮರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮೂಲಭೂತ ಸೌಕರ್ಯ ಒದಗಿಸೋದ್ರಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಮತ್ತೆ ಅಧ್ಯಕ್ಷರು ವಿಫಲರಾಗಿವರೆ ಇವತ್ತು ಇಲ್ಲಿ 8 ಜನಕ್ಕೆ ಜಂಪನಹಳ್ಳಿ ಕ್ರಾಸ್ ಅಲ್ಲಿ 8 ಜನಕ್ಕೆ ಏನು ಡೆಂಗಿ ಪ್ರಕರಣಗಳಾಗಿದೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವಂತ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸ್ತಿರೋಂತ ವಾಟರ್ ಮ್ಯಾನ್ಗೂ ಕೂಡ ಡೆಂಗ್ಯೂ ಆಗಿದೆ ಇಲ್ಲಿ ಯಾವುದೇ ಕ್ಲೀನ್ ಮಾಡೋದ್ರಲ್ಲಿ ಸ್ವಚ್ಛತೆ ಮಾಡೋದ್ರಲ್ಲಿ ಮತ್ತೆ ಇಷ್ಟು 8 ಪ್ರಕರಣಗಳಾಗಿದ್ರು ಕೂಡ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ವೈದ್ಯಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಈ ಸ್ಥಳಕ್ಕೆ ಬಂದಿಲ್ಲ ಈಗ ಇಲ್ಲಿ ನೋಡಿದ್ರೆ ಮಾನ್ಯ ಗೃಹ ಸಚಿವರು ರಾಜ್ಯದ ಗಮನ ಸೆಳೆದಿರೋಂತ ಗೃಹ ಸಚಿವರು ಇರೋಂತ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ಇದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು ಅನ್ನೋದು ಈ ಮೂಲಭೂತ ಸೌಕರ್ಯದಲ್ಲಿ ಇಲ್ಲಿ ಮಳೆ ಸುಮಾರು 15 ದಿನದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಸಿಸಿ ರಸ್ತೆ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳು ಮತ್ತೆ ವಯಸ್ಸಾಗಿರೋಂಥವ್ರು ನಡೆದಾಡೋದೇ ತುಂಬಾ ಕಷ್ಟ ಆಗಿದೆ ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ಇಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ನಾವು ಸರ್ಕಾರಕ್ಕೆ ಆದೇಶ ಒತ್ತಾಯ ಮಾಡ್ತಾ ಇದೀವಿ ಮನವಿ ಸಲ್ಲಿಸ್ತಾ ಇದೀವಿ ಕೂಡ್ಲೇ ಏನು ಗ್ರಾಮ ಪಂಚಾಯತಿ ನೋಡ್ಬೇಕು ಇಲ್ಲಿ ಹಾದು ಹೋಗ್ತಾ ಇರೋಂತ ಚರಂಡಿಗಳಲ್ಲಿ ಹುಳ ಪಿದ ಪಿದ ಅಂತಾವೆ ಹುಳ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರೋರು ನಾವಿಲ್ಲಿ ಬದುಕದೇ ಉಂಟಾಯ್ತು ಇಲ್ಲ ಅಂದ್ರೆ ನಮ್ಗೆಲ್ಲಾದ್ರೂ ಒಂದು ನೀಟಾಗಿ ನೀವೇ ಜಾಗ ಕೊಟ್ಬಿಟ್ಟು ಮನೆ ಕಟ್ಕೊಡಿ ಇಲ್ಲಿಂದ ಇಲ್ಲ ಅಂದ್ರೆ ನೀಟಾಗಿ ಇಲ್ಲಿರೋಂತ ಮನೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ನೀಟಾದ ಚರಂಡಿ ವ್ಯವಸ್ಥೆ ಮಾಡಿಕೊಡ್ರಿ ನೀಟಾದ ಸಿಸಿ ರಸ್ತೆ ವ್ಯವಸ್ಥೆ ಮಾಡಿಕೊಡ್ರಿ ಎಷ್ಟೇ ಸಲ ಏನು ಈ ಫ್ರೆಡ್ದು ಮಳೆ ಹಾನಿ ಉಂಟಾದಾಗ ಬರೋಂತ ತುರ್ತು ನಿಗಾ ಇದ್ರಲ್ಲಿ ಬರೋಂತ ದುಡ್ಡನ್ನು ಕೂಡ ಇಲ್ಲ ಇವ್ರು ಖರ್ಚು ಮಾಡದೆ ಎಲ್ಲ ಒಂದು ಫೋಟೋ ಹಾಕ್ಬಿಟ್ಟು ಡಿ ಸಿ ಅವ್ರಿಗೆ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಫೋಸ್ ಕೊಡ್ತಂತೆ ಫೋಸ್ ಕೊಡ್ತಾರೆ ಅಧಿಕಾರಿ ಆ ಪಿ ಡಿ ಒ ನೋಡಿದ್ರೆ ಇಲ್ಲಿವರೆಗೂ ಲಾಂಗ್ ಅಬ್ಸೆಂಟು 40 ದಿನ ಆಯ್ತು ಇಲ್ಲಿಗೆ ಬಂದು ಇಲ್ಲಿವರೆಗೂ ಅವ್ರು ಒಬ್ಬರೇ ಪಿ ಡಿ ಒ ಇರೋದ ಒರಿಜಿನಲ್ ಲೀನ್ ಇರೋದು ಯಾರೋ ಮಂಜುಳಾ ಅಂತೇಳಿ ಒರಿಜಿನಲ್ ಇರೋದವ್ರು ಅವ್ರನ್ನು ಕೂಡ ಹಾಕಿಸ್ತಾ ಇಲ್ಲ ಇಲ್ಲಿ ಯಾರಿಗೂ ಇನ್ಚಾರ್ಜ್ ಕೊಡ್ತಾ ಇಲ್ಲ ಇಲ್ಲಿ ಸಾರ್ವಜನಿಕರು ಸಮಸ್ಯೆಗಳನ್ನು ಹೇಳ್ತಿದ್ರು ಕೂಡ ಯಾರು ಕೂಡ ಇಲ್ಲಿ ಬಗೆಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಹಳ್ಳಿಗಳಲ್ಲಿ ಮೂಲ ಸೌಲಭ್ಯ ಇಲ್ಲದೆ ಅಧಿಕಾರಿಗಳು ಮೀನಮೇಷ ಎಣಿಸ್ತಾ ಇದ್ದಾರಲ್ಲ ಇನ್ನು ಮುಂದಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು ಡೆಂಗ್ಯೂ ಪ್ರಕರಣಗಳು ಸುಮ್ಮನೆ ಅದನ್ನ ಏನೋ ಏನೋ ಆಗಿದೆ ಬಿಡುವಂತ ಸುಮ್ಮನೆ ನೆಗ್ಲಿಜೆನ್ಸಿ ಬೇಡ ಸತತ ಅಂದ್ರೆ ಕನಿಷ್ಠ 168 ಜನರಲ್ಲಿ ಈ ಡೆಂಗ್ಯೂ ಪ್ರಕರಣ ಕಾಣಿಸ್ಕೊಂಡಿದೆ ಈಗ ಚಿಕಿತ್ಸೆ ಕೂಡ ತೆಗೆದುಕೊಳ್ತಿದ್ದಾರೆ ಇನ್ನು ಮುಂದಾದ್ರೂ ಕೂಡ ಏನೆಲ್ಲ ಅಲ್ಲಿ ಸೌಲಭ್ಯ ಬೇಕು ಆ ಗ್ರಾಮಗಳಲ್ಲಿ ಪ್ರತಿಯೊಂದು ವಿಚಾರಿಸಿ ಅಲ್ಲಿ ಸೌಲಭ್ಯವನ್ನ ಒದಗಿಸಿ ಕೊಡ್ಬೇಕಾದಂತಹ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಾಣ್ತಾ ಇದೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿ ಅಮೋಕ್ ಟಿವಿಯಿಂದ ಮನವಿ